ವೇಗದಲ್ಲಿ ಹರಿಯುತ್ತಿರುವ ಹೊಳೆ, ನೀರಿನ ನಡುವೆ ಅಲ್ಲಾಡುತ್ತಿರುವ ಶಿಥಿಲ ಕಿಂಡಿ, ಅಣೆಕಟ್ಟಿನ ಕನಿಷ್ಠ ಸುರಕ್ಷತೆಯೂ ಇಲ್ಲದೆ ಕಾಲುದಾರಿಯಲ್ಲಿ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಪುಟ್ಟ ಪುಟ್ಟ ಮಕ್ಕಳು, ವೃದ್ಧರು, ಗ್ರಾಮಸ್ಥರು ದಾಟುವ ದುಸ್ಥಿತಿ. ಇದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪೆರುವಾಜೆ ಮತ್ತು ಕೋಟ್ಯಾಲ ಗ್ರಾಮದ ಏನಡ್ಕ ಸಾರಿಕೆರೆ ಬಳಿ ಇರುವ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದ ಕಾಲುದಾರಿಯ ಸ್ಥಿತಿ. ನಾಲ್ಕೈದು ವರ್ಷಗಳಿಂದ ಗೌರಿ ಹೊಳೆಯ ಕಿಂಡಿ ಅಣೆಕಟ್ಟಿನ ಶಿಥಿಲ ಸ್ಲ್ಯಾಬ್ನಲ್ಲಿ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಗ್ತಾ ಇದ್ರು. ಆಡಳಿತ ವರ್ಗ ಮಾತ್ರ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಈ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದ ಕಾಲುದಾರಿಯೇ ಕೋಡ್ಯಾಳ ಹಾಗೂ ಪೆರುವಾಜೆ ಗ್ರಾಮದ ಸಂಪರ್ಕದ ಹಾದಿ. ಉಡುಕಿರಿ ಕಾಲನಿ, ಕೂಡನ ಕಟ್ಲೆ, ಪೆರುವಾಜೆ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾರೆ ಭಾಗಕ್ಕೆ ಇದು ಸಂಪರ್ಕ ರಸ್ತೆ. ಸಾರಕೆರೆಯಲ್ಲಿ ಗೌರಿ ಹೊಳೆಗೆ 40 ವರ್ಷಗಳ ಹಿಂದೆ ಕಿಂಡಿ ಅಣೆಕಟ್ಟು ನಿರ್ಮಿಸಲಾಗಿದೆ. 15 ವರ್ಷಗಳ ಹಿಂದೆಯೇ ಇದು ಶಿಥಿಲಗೊಳ್ಳಲು ಆರಂಭಿಸಿದ್ದು, ಈ ಹೊತ್ತಲ್ಲೇ ಜನರು ಮನವಿಯನ್ನ ಸಲ್ಲಿಸಿದ್ರೂ ಯಾರೂ ಸ್ಪಂದಿಸಿಲ್ಲ. ಬೇಸಿಗೆಯಲ್ಲಿ ಹೊಳೆಯಲ್ಲೇ ವಾಹನ ದಾಟಿಸುತ್ತಾ ಸಂಚರಿಸುವ ಇಲ್ಲಿನ ನಿವಾಸಿಗಳು ಮಳೆಗಾಲದಲ್ಲಿ ವಾಹನದ ಮೂಲಕ ಬೆಳ್ಳಾರೆ ಪೇಟೆಗೆ ತೆರಳಲು 7-8 ಕಿಲೋಮೀಟರ್ ಸುತ್ತಾಟ ನಡೆಸಬೇಕು. ಹೆಚ್ಚಿನವರು ಸುತ್ತಾಟ ತಪ್ಪಿಸಲು ಶಿಥಿಲ ಕಟ್ಟದ ಕಾಲು ದಾರಿಯಲ್ಲೇ ನಡೆದುಕೊಂಡು ಹೋಗಿ ಬೆಳ್ಳಾರೆ ಸುಳ್ಯ ಭಾಗಕ್ಕೆ ಸಂಚರಿಸುತ್ತಾರೆ. ಇಲ್ಲಿ ರಕ್ಷಣಾ ಬೇಲಿಯೂ ಇಲ್ಲ. ಪರಿಸರದಲ್ಲಿ 3-4 ಮಂದಿ ಅಂಗವಿಕಲರು ಇದ್ದು ಕೆಲವರು ಶಾಲೆಗೆ ತೆರಳುತ್ತಾರೆ. ಇವರನ್ನ ಹೊತ್ತುಕೊಂಡೇ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಎನ್ನುತ್ತಾರೆ ಸ್ಥಳೀಯ ನಿವಾಸಿ. ಕಿಂಡಿ ಅಣೆಕಟ್ಟಿನ ಮಧ್ಯಭಾಗದ ಪಿಲ್ಲರ್ ನಡುವಿನ ಸ್ಲ್ಯಾಬ್ ಸಂಪೂರ್ಣ ಶಿಥಿಲಗೊಂಡು ಮುರಿದು ಬಿದ್ದು ವರ್ಷಗಳೇ ಕಳೆದಿವೆ. ಇಲ್ಲಿ ಅಡಿಕೆ ಮರವನ್ನ ಬಳಸಿ ಒಂದು ಕಡೆಯಿಂದ ಇನ್ನೊಂದೆಡೆಗೆ ದಾಟಲಾಗ್ತಾ ಇದೆ. ಈ ಊರಿನ ಜನರು ಮನವಿ ಸಲ್ಲಿಸಿದ್ರು ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ. ಕಿಂಡಿ ಅಣೆಕಟ್ಟು ದುರಸ್ತಿಯ ಬದಲು ಈ ಸ್ಥಳದಲ್ಲಿ ಸುಸಜ್ಜಿತವಾದ ಸೇತುವೆಯನ್ನ ನಿರ್ಮಿಸಿ ನಮ್ಮ ದಶಕಗಳ ಬೇಡಿಕೆಯನ್ನ ಈಡೇರಿಸಬೇಕು ಎಂಬುದು ಗ್ರಾಮಸ್ಥರ ಬೇಡಿಕೆ. 15 ವರ್ಷಗಳ ಓಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅವರ ಸಮಸ್ಯೆಯನ್ನು ಕೇಳಲಿಕ್ಕೆ ಯಾರು ಬರುವುದಿಲ್ಲ ಇಲ್ಲಿ. ಮತ್ತೆ ಇದು ಎಂತ, ಈಗ ಮಳೆಗಾಲದಲ್ಲಿ ಇದು ತುರ್ತು ಪರಿಸ್ಥಿತಿ ಇರುವಾಗ ಇಲ್ಲಿ ಪಂಚಾಯತ್ನವರು ಬೆಳಗ್ಗೆ ಅದರ ಸಂಜೆ ಹೊತ್ತಿಗೆ ಬಂದು ಓಡಾಡಬೇಕು. ಯಾಕೆಂದರೆ ಈಗ ಮಳೆಗಾಲದಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಇಲ್ಲಿ ಎಂತ ಆಗ್ತದೆ ಅಂತ ಗೊತ್ತಾಗುತ್ತೆ. ನಮಗೆ ಮಾತ್ರ ಇಲ್ಲಿಯ ಸಮಸ್ಯೆ ಗೊತ್ತಾಗುತ್ತೆ. ಇದೆಲ್ಲರಿಗೂ ಪಂಚಾಯತ್ನವರಿಗೆ ಸಹ ಗೊತ್ತಾಗಬೇಕು. ಎಂತಂದರೆ ಇಲ್ಲಿ ಬೋರ್ಡ್ ಹಾಕಿ ಹೋಗಿದ್ದಾರೆ ನಿನ್ನೆ, ಒಂದು ಸಂಜೆ ಹೊತ್ತಲ್ಲ ಬೆಳಿಗ್ಗೆ ಹೊತ್ತು ಬರಬೇಕು. ಎಂತಂದರೆ ಇಲ್ಲಿ ಎಂತ ಆಗಿದೆ, ಇಲ್ಲಿ ಬ್ಲಾಕ್ ಆಗಿದೆ ಅಲ್ಲ, ಅದನ್ನು ಕ್ಲೀನ್ ಮಾಡ್ತಾರೇ ಇಲ್ಲ ಅಂತ ನೋಡ್ಕೊಂಡು ಹೋಗಬೇಕು. ಅದನ್ನು ನಮ್ಮ ಮನವಿ. ಸುಮಾರು 45 ವರ್ಷದ ಹಿಂದೆ ನಿರ್ಮಾಣವಾಗಿರುತ್ತದೆ. ಈಗ ತುಂಬ ಶಿಥಿಲಗೊಂಡಿದ್ದು ಓಡಾಡಲು ತುಂಬ ಕಷ್ಟಕರವಾಗಿದೆ. ಪೆರುವಾಜೆ ಮತ್ತು ಕೊಡಿಯಾಲ ಬರುವ ಜನರಿಗೆ ಇಲ್ಲಿ ಸಂಕದ ತುಂಬ ಕಷ್ಟಗಳು ಅನುಭವಿಸಬೇಕಾಗ್ತದೆ. ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಪ್ರಾಯದವರು, ಹ್ಯಾಂಡಿಕ್ಯಾಪ್ಟರ್ನವರೆಲ್ಲ ಇಲ್ಲಿ ಆಚೆಯಿಂದ ಈಚೆಗೆ ದಾಟಿ ಬರಬೇಕಾಗ್ತದೆ. ಶಾಲೆಗೆ ಹೋಗ್ತಾರೆ, ಹೇಗೆ ಹೋಗ್ಬೇಕಾಗ್ತದೆ? ಮತ್ತೆ ನಮಗೆ ಏನಾದರೂ ಅಸೌಖ್ಯ ಆದರೆ ಅವರನ್ನು ತರುವುದಾದ್ರೂ ಹೇಗೆ? ಮತ್ತೆ ನಮ್ಗೆ ತುಂಬ ಕಷ್ಟ ಇಲ್ಲಿ ತುಂಬ ಆಗ್ತಾ ಇದೆ.